ಇಂಗ್ಲೆಂಡ್ ತಂಡ ನ್ಯೂಜಿಲೆಂಡ್ ವಿರುದ್ಧ ಅಮೋಘ ಫಾರ್ಮ್ ಅನ್ನ ಪ್ರದರ್ಶನ ಮಾಡಿ ಸರಣಿಯ 3 ಪಂದ್ಯಗಳನ್ನ ಕೂಡ ಗೆದ್ದು ಸರಣಿಯನ್ನ ವಶಪಡಿಕೊಂಡಿದೆ. ಟೆಸ್ಟ್ ವಿಶ್ವ ಚಾಂಪಿಯನ್ ತಂಡವನ್ನ ವೈಟ್ ವಾಶ್ ಮಾಡುವ ಮೂಲಕ ಉತ್ಸಾಹದಲ್ಲಿರುವಂತಹ ಇಂಗ್ಲೆಂಡ್ ನಾಯಕ ಬೆನ್ ಸ್ಟ್ರೋಕ್ಸ್ ಭಾರತ ತಂಡಕ್ಕೆ ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಇಂಗ್ಲೆಂಡ್ ತಂಡ ಆಕ್ರಮಣಕಾರಿ ಮನೋಭಾವ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಎದುರಾಳಿ ವಿರುದ್ಧ ಮೇಲುಗೈಯನ್ನ ಸಾಧಿಸುವುದರಲ್ಲಿ ಯಶಸ್ವಿಯಾಗಿದೆ. ಈ ಆಕ್ರಮಣಕಾರಿ ಆಟವನ್ನ ನಾವು ಭಾರತದ ವಿರುದ್ಧ ಅಂತಿಮ ಟೆಸ್ಟ್ ಪಂದ್ಯ ನಡೆಯುತ್ತಲ್ಲ ಅಲ್ಲೂ ಕೂಡ ಮುಂದುವರಿಸ್ತೀವಿ ಅಂತ ಬೆನ್ ಸ್ಟ್ರೋಕ್ಸ್ ಹೇಳಿದ್ದಾರೆ. ಹೌದು, ಕಳೆದ ಟೆಸ್ಟ್ ಸರಣಿಯ ಅಂತಿಮ ಪಂದ್ಯ ಜುಲೈ 1 ಇಂಗ್ಲೆಂಡ್ನಲ್ಲಿ ಶುರುವಾಗುತ್ತೆ. ಈ ಸರಣಿಗೆ ಈಗಾಗಲೇ ಬೇಕಾದ ತಯಾರಿಯನ್ನ ಇಂಗ್ಲೆಂಡ್ ತಂಡ ಮಾಡಿಕೊಂಡಿದೆ. ಈಗಾಗಲೇ ಕಿವೀಸ್ ಮೇಲೆ ಗೆದ್ದಿರುವಂತಹ ಬೆನ್ ಸ್ಟ್ರೋಕ್ಸ್ ಇದೇ ಮನಸ್ಥಿತಿಯನ್ನ ಇಟ್ಕೊಂಡು ಭಾರತದ ಸರಣಿಗೂ ಕೂಡ ರೆಡಿ ಆಗ್ತೀವಿ, ಯಾವುದೇ ಎದುರಾಳಿ ಆಗಿದ್ರೂ ಕೂಡ ನಮ್ಮ ಸ್ಥಿತಿ ಬದಲಾಗೋಲ್ಲ ಅಂತ ಹೇಳ್ತಾರೆ. ನಾನು ಈ ಪಂದ್ಯದ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ಅದರಿಂದ ಬರುವ ಫಲಿತಾಂಶಕ್ಕಿಂತಲೂ ಹೆಚ್ಚಾಗಿ ಟೆಸ್ಟ್ ಕ್ರಿಕೆಟ್ನ ಬಗ್ಗೆ ಮನಸ್ಥಿತಿಯನ್ನು ಬದಲಾಯಿಸೋದು ನನ್ನ ಗುರಿಯಾಗಿತ್ತು. ಆನಂದಿಸ್ತಾ ಅನುಭವಿಸ್ತಾ ದೇಶವನ್ನು ಪ್ರತಿನಿಧಿಸೋದಿದೆಯಲ್ಲ ಅದು ತುಂಬಾ ಮುಖ್ಯ ಅಂತ ಭಾವಿಸ್ತೀನಿ. ಹಾಗಾದಲ್ಲಿ ಫಲಿತಾಂಶ ತನ್ನಿಂತಾನಾಗೆ ಬರುತ್ತೆ. ಇದನ್ನು ನಾವು ಇಷ್ಟು ಬೇಗ ಮಾಡ್ತೀವಿ ಅಂತ ಸಾಧ್ಯವಾಗಲಿಲ್ಲ ಅಂತಾರೆ ಬೆನ್ ಸ್ಟ್ರೋಕ್ಸ್. ನ್ಯೂಜಿಲೆಂಡ್ ಹಾಗೂ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಯ ಅಂತಿಮ ಪಂದ್ಯದಲ್ಲೂ ಕೂಡ ಇಂಗ್ಲೆಂಡ್ ತಂಡ ಭರ್ಜರಿ ಗೆಲುವನ್ನು ಸಾಧಿಸಿಕೊಂಡಿದೆ. ಈ ಗೆಲುವಿನೊಂದಿಗೆ ಇಂಗ್ಲೆಂಡ್ ತಂಡ ಸರಣಿಯ 3 ಪಂದ್ಯದಲ್ಲೂ ಗೆಲುವನ್ನು ಸಾಧಿಸಿಕೊಂಡು ವೈಟ್ ವಾಶ್ ಮಾಡುವ ಮೂಲಕ ವಶಕ್ಕೆ ಪಡ್ಕೊಂಡಿದೆ. ಹಾಗಾದ್ರೆ ಭಾರತದ ವಿರುದ್ಧ ಬೆನ್ ಸ್ಟ್ರೋಕ್ಸ್ ಏನ್ ಮಾಸ್ಟರ್ ಪ್ಲಾನ್ ಮಾಡ್ತಾರೆ? ಬೆನ್ ಸ್ಟ್ರೋಕ್ಸ್ ಪ್ಲಾನ್ ಅನ್ನ ಭಾರತದ ತಂಡ ಮಣಿಸ್ತಾರಾ? ಕಾದ್ ನೋಡ್ಬೇಕು.